ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನರಸಿಂಹ ತೀರ್ಥದ ಹತ್ರ ರೋಡ್ ವರ್ಕ್ ನಡೀತಕ್ಕಂಥದ್ದು, ಅಂಡರ್ ಪಾಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಎನ್ ಎಚ್ ಐ ಅವರು ಇವರಿಗೆ ಟೆಂಡರ್ ಕೊಟ್ಟು ಈ ಟೆಂಡರಲ್ಲಿ ಇಷ್ಟೇ ದಿವಸದಲ್ಲೇ ಮುಗಿಸ್ಬೇಕು ಅಂತೇಳಿ ಇವ್ರು ಕೊಟ್ಟಿದ್ದರು. ಈ ರೀತಿಯೇ ಮಾಡಬೇಕು ಅಂತ ಹೇಳಿದರು. ಆದರೆ ಇವರು ಆಮೆ ವೇಗದಲ್ಲಿ ಹೋಗ್ತಾ ಮತ್ತೆ ಅಲ್ಲಿ ದುಡ್ಡು ರಿಲೀಸ್ ಆಗಿದ್ರೇ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರುವಾಗ ಎನ್ ಎಚ್ ಐ ಅವರು, ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಯಾವುದೇ ರೀತಿ ಇದನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಸೂಪರ್ವೈಸಿಂಗ್ ಮಾಡ್ತಾ ಇಲ್ಲ, ಇವ್ರನ್ನ ಬೇಗ ಮುಗಿಸೋಕ್ಕೆ ಹೇಳ್ತಾ ಇಲ್ಲ, ಇವ್ರ ಮೇಲೆ ಒತ್ತಡ ತರ್ತಾ ಇಲ್ಲ, ಇವರ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಆದ್ದರಿಂದನೇ ಈ ಆಕ್ಸಿಡೆಂಟ್ಗಳು ಏನು, ಈ 25 ಕಿಲೋಮೀಟ್ರಲ್ಲಿ 6 ಕಿಲೋಮೀಟ್ರಿಗೆ ರೋಡ್ ವರ್ಕ್ ನಡೀತಾ ಇದೆ. ಈ 6 ಕಿಲೋಮೀಟ್ರಲ್ಲೇ ಇದುವರೆಗೂ ನನಗೆ ಬಂದಂಥ ಮಾಹಿತಿ ಪ್ರಕಾರ ಸುಮಾರು 18 ಆಕ್ಸಿಡೆಂಟ್ಗಳಾಗಿದೆ ಅಂತ, ಒಂದು 3 ಡೆತ್ಗಳಾಗಿದೆ ಅಂತ, ಕಾಲು ಕೈ ಮುರಿದಿರ್ತಕ್ಕಂಥದ್ದು, ಜೊತೆಗೆ ತಲೆಗೆ ಏಟಾಗಿ ಬುದ್ಧಿ ಭ್ರಮಣೆ ಆಗಿರ್ತಕ್ಕಂಥದ್ದು, ಇದೆಲ್ಲ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದರ ಎಲ್ಲ ಲಾಸನ್ನು ಇವ್ರ ಮೇಲೆ ಹಾಕಬೇಕಾಗತ್ತೆ. ಇದ್ರ ಟೆಂಡರ್ ಏನು ಟೈಮ್ ಬೌಂಡ್ ಕೊಟ್ಟಿದ್ರು ಅದನ್ನು ಮುಗ್ದೋಗಿದೆ, ಮುಗ್ದೋಗಿದ್ರೇ ಇನ್ನೂ ಇವರು ಆಮೆ ವೇಗದಲ್ಲಿ ಹೋಗ್ತಾ ಇದ್ದಾರೆ, ಎನ್ ಎಚ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಹಿಂದೆ ನಾವು ಒಂದಷ್ಟು ಗಲಾಟೆಗಳೆಲ್ಲ ಮಾಡಿದಾಗ ಈ ಕಾಂಟ್ರಾಕ್ಟರ್ಸ್ ಅಟೆಂಡರ್ಸ್ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ, ಆದರೆ ಕಾಂಟ್ರಾಕ್ಟರ್ಸ್ ಆಗಲಿ ಇಲ್ಲ ಎನ್ ಎಚ್ ಅವ್ರು ಆಗಲಿ ಬರಲಿಲ್ಲ. ನಾನು ಆವಾಗ್ಲೂ ಸಬ್ ಇನ್ಸ್ಪೆಕ್ಟರ್ ನಂಗ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಎನ್ ಎಚ್ ಅವ್ರನ್ನ ಮತ್ತು ಈ ಕಾಂಟ್ರಾಕ್ಟರ್ಸನ್ನು ಕರೀರಿ, ಬೇಗ ಮುಗಿಸ್ಬೇಕು, ಈ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಈ ಆಕ್ಸಿಡೆಂಟ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಯಾವ ರೀತಿ, ಮತ್ತು ವೈಜ್ಞಾನಿಕವಾಗಿ ಮಾಡ್ತಾನೇ ಇಲ್ಲ, ಇವರು ಬೇಕಾಬಿಟ್ಟು ಮಾಡ್ತಾ ಇದ್ದಾರೆ. ಏನು ಗೈಡ್ಲೈನ್ಸ್ ಯಾವ ರೀತಿ ಮಾಡಬೇಕು ಈ ರೋಡ್ ವರ್ಕು ಅಂತಕ್ಕಂಥದ್ದನ್ನು ಏನು ಎನ್ ಎಚ್ ಐವ್ರು ಕೊಟ್ಟಿದ್ದಾರೋ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಈ ರೀತಿ ಆಕ್ಸಿಡೆಂಟ್ಗಳಾಗುತ್ತೆ ದಿನನಿತ್ಯ. ಮೊನ್ನೆ ಇಲ್ಲೇ ಒಂದು 2-ವೀಲರಲ್ಲಿ ಹಾಕಿ ಒಬ್ಬರು ಏನೋ ಡೆತ್ ಆಗಿದ್ದಾರೆ ಅಂತ ಹೇಳಿದರು ನನಗೆ. ಅಂದರೆ ಜನರ ಜೀವ ಮತ್ತು ಅವರ ಆಸ್ತಿಗಳೇನಿದೆಯೋ ಅದೆಲ್ಲ ನಷ್ಟ ಆಗ್ತಾಯಿದ್ರು. ನಾನು ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥ ಎನ್ ಎಚ್ ಐ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಾಗತ್ತೆ. ಇಮ್ಮಿಡಿಯೇಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ರೂರಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಇವ್ರನ್ನ ಒಂದು ಮೀಟಿಂಗ್ ಕರಿಬೇಕು, ಅವರ ಟೆಂಡರ್ ತರಿಸ್ಬೇಕು. ಅವರ ಟೆಂಡರ್ ಏನು ಈಗ ಟೈಮ್ ಮುಗ್ದೋಗಿದೆಯೋ ಅದಕ್ಕೆ ಬರೀ ಏನು ಫೈನ್ ಹಾಕ್ತಾರೋ, ಮತ್ತು ಅವ್ರ ಟೆಂಡರನ್ನು ಯಾವ ರೀತಿ ಎನ್ ಎಚ್ ಅವರು ಕ್ಯಾನ್ಸಲ್ ಮಾಡ್ತಾರ, ಇನ್ನು ಹೊಸದವ್ರನ್ನ ಕರೀತಾರ, ಇವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಇಂಥ ಆಕ್ಸಿಡೆಂಟ್ಗಳಾದಾಗ ಈ ಯಾರು ಕಾಂಟ್ರಾಕ್ಟ್ಸ್ ಇದರ ಕೆಲಸ ಮಾಡ್ತಾ ಇದ್ದಾರೋ ಇವರೇ ಇದೆಲ್ಲ ಕಟ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಇಮ್ಮಿಡಿಯೇಟು ಮುಳಬಾಗಲ್ ರೂರಲ್ ಇನ್ಸ್ಪೆಕ್ಟ್ರು ಇವ್ರನ್ನ ಮೀಟಿಂಗ್ ಕರೀಬೇಕು, ಈ ವರ್ಕು ಮತ್ತು ಇದ್ರ ಬಗ್ಗೆನೇ ಗಮನ ಹರಿಸ್ಬೇಕು, ಈ ಆಕ್ಸಿಡೆಂಟ್ಗಳು ನಿಲ್ಲಿಸಬೇಕು, ಸೇಫ್ಟಿ ಮೆಜರ್ಸ್ ಏನು ತಗೋಬೇಕು ಅಂತಕ್ಕಂಥದ್ದನ್ನು ಎನ್ ಎಚ್ ಅವರು ಹೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಈ ರೀತಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನು ನಿಲ್ಲಿಸಿ ಜನರ ಜೀವ ಮತ್ತು ಆಸ್ತಿಯನ್ನು ಉಳಿಸಿ ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ನಡೀತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ಜಾಮ್ ಆಗಿಬಿಡುತ್ತೆ. ಜಾಮ್ ಆದಾಗ ಈ ಆಂಬ್ಯುಲೆನ್ಸ್ಗಳು ಇವೆಲ್ಲ ಬರ್ತಕ್ಕಂಥ ಇದರಲ್ಲಿ ಎಷ್ಟೋ ಇದರಲ್ಲಿ ತುಂಬ ಹಿಂಸೆ ಅನುಭವಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಆಕ್ಸಿಡೆಂಟು ಜೊತೆಗೆ ಈ 5-6 ಕಿಲೋಮೀಟ್ರ್ ಏನು ವರ್ಕ್ ನಡೀತಾ ಇದೆ ಎಲ್ಲ ಕಡೆಯೂ ಜಾಮ್ ಆಗ್ತಕ್ಕಂಥದ್ದು, ಜಾಮ್ ಆಗಿ ಗಂಟೆಗಟ್ಟಲೆ ಈ ಜಾಮನ್ನು ದಾಟಿ ಹೋಗಬೇಕಾದ್ರೆ ವೆಹಿಕಲ್ಸ್ ಅವರು ಹಿಂಸೆ ಅನುಭವಿಸ್ತಕ್ಕಂಥದ್ದು, ಜನರು ಓಡಾಡೋದಕ್ಕೆ ಹಿಂಸೆ ಅನುಭವಿಸ್ತಾ ಇರೋದು, ಇದನ್ನೆಲ್ಲ ಬೇಗ ತಪ್ಪಿಸ್ಬೇಕು. ಇಲ್ಲದಿದ್ದರೆ ಇನ್ನು ನ್ಯಾಷನಲ್ ಬಂದ್ ಮಾಡೋದಕ್ಕೆ ನೀವೇ ಕಾರಣರಾಗ್ತೀರಾ. ಬಂದ್ ಮಾಡೋ ಮಟ್ಟಕ್ಕೆ ಬಿಡಬೇಡಿ, ಫಸ್ಟ್ ಚರ್ಚೆ ಮಾಡಿ ಬೇಗ ಇದನ್ನು ಇತ್ಯರ್ಥಪಡಿಸಿ ಜನರಿಗೆ ಅನುಕೂಲ ಆಗಲಿ,
ಜನರ ಪ್ರಾಣ ಹಾನಿ ಎಲ್ಲ ನಾವು ಆಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಈ ರೀತಿ ಆಕ್ಸಿಡೆಂಟ್ ಆಗಲಾಗ ಅವರ ಕೈಯೋ ಕಾಲೋ ಪ್ರಾಣನ ಹೋಗಿರುತ್ತೆ, ಅವ್ರ ಕುಟುಂಬ ಬೀದಿ ಪಾಲಾಗುತ್ತೆ. ಇದಕ್ಕೆ ಎಲ್ಲ ಯಾರು ಕಾರಣರು? ಇದಕ್ಕೆಲ್ಲ ಪರಿಹಾರ ಇವರೇ ಕೊಡಿಸ್ಬೇಕಾಗುತ್ತೆ. ಎನ್ ಎಚ್ ಅವ್ರು ಸೀರಿಯಸ್ ಆಗಿ ಹೇಳಬೇಕು, ಒಂದು ಆಕ್ಸಿಡೆಂಟ್ ಆದ್ರೂ ನೀವೇ ಅವ್ರಿಗೆ ಪರಿಹಾರ ಕೊಡಬೇಕು. ನಿಮ್ಮಿಂದನೇ ಇದೆಲ್ಲ ಆಗ್ತಾ ಇರೋದು. ನೀವು ನಮ್ಮ ಟೈಮ್ ಬೌಂಡ್ ಒಳಗಡೆ ನೀವು ಕೆಲಸ ಮಾಡಿಲ್ಲ, ಟೆಂಡರ್ ಮುಗಿದೋಗಿದೆ ಕಣ ಟೈಮು ಅಂತಕ್ಕಂಥದ್ದನ್ನು ಅವರಿಗೆ ಎಚ್ಚರಿಕೆ ನೀಡಬೇಕು. ಈಗಾಗಿರ್ತಕ್ಕಂಥ ಎಲ್ಲ ಆಕ್ಸಿಡೆಂಟ್ಗಳಿಗೂ ಈ ಐದಾರು ಕಡೆ ಏನು ಆಗಿದೆಯೋ ಎಲ್ಲ ಕಡೆನೂ ಇವರು ಪರಿಹಾರ ಕೊಡಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವ್ರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.